ನಾವೀಗಲೇ ಇಲ್ಲಿಂದ ಹೊರಟು ಬಿಡೋಣ ನಮ್ಮಿಂದ ಅವರಿಗೆ ಉಪಕಾರ ಅಂತ ಆಗಲಿಲ್ಲ ಇನ್ನು ಇಲ್ಲೇ ಇದ್ದು ಹೊರೆ ಆಗೋದು ಬೇಡ ಇಲ್ಲ ದೇವಕಿ ಹಾಗೆ ಮಾಡೋದು ಲೌಕಿಕ ಅಲ್ಲ ಇದು ಮಗಳ ಮನೆ ಹೆಣ್ಣು ಕೊಟ್ಟೋರ್ ನಾವು ಅವರು ಒಪ್ಪಿಗೆ ಪಡೆದೆ ಇದ್ದಕ್ಕಿದ್ದ ಹಾಗೆ ಹೋಗಬಾರದು ಅಲ್ಲದೆ ಅದು ನಮ್ಮ ಮಗಳಿಗೆ ಅಳಿಯಂದರಿಗೆ ಶ್ರೇಯಸ್ಸಲ್ಲ ಆದರೆ ಅವರು ನಮಗಾಗಿ ಕೈಬಳೆಗಳನ್ನೇ ಮಾರ್ತಾರಂದ್ರೆ ದೇವಕಿ ಆ ಬಳೆಗಳನ್ನು ಮಾರ್ತಾ ಇದ್ದಾರೆ ಅಂತ ಸಿಟ್ಟು ಮಾಡ್ಕೊಂಡ್ಯಾ ಅಥವಾ ನಮ್ಮ ಮಗಳು ಕಷ್ಟದಲ್ಲಿದ್ದಾಳೆ ಅನ್ನೋ ಕೋಪಕ್ಕೆ ನಿನ್ನ ಬುದ್ಧಿಯನ್ನು ಕೊಟ್ಟಿಯಾ ಹೇಗೆ ಇನ್ನೇನು ಮತ್ತೆ ಮಗಳ ಲಗ್ನಕ್ಕಾಗಿ ಎಷ್ಟು ಮಾದರಿ ಬಳೆಗಳನ್ನು ಹುಡುಕಿ ಆ ಬಳೆಗಳನ್ನು ಮಾಡಿಸಿದ್ದೆ ನಿಮಗೆ ತಿಳಿದಿದೆಯೇ ಅದನ್ನವಳು ನಿರಾಯಾಸವಾಗಿ ಕೈಯಿಂದ ಕಳಚಿ ಮಾರಿ ಬಾ ಅಂತ ಹೇಳ್ತಾಳೆ ಹೆಣ್ಣಾಗಿ ಹುಟ್ಟಿ ಸ್ವಲ್ಪನೂ ವಿವೇಕ ಬೇಡವೆ ಹೇಳಿ ದೇವಕಿ ಧಾರೆ ಎರೆದು ಕೊಟ್ಟ ಮೇಲೆ ಅದು ಅವರ ವಸ್ತು ಏನು ಬೇಕಾದರೂ ಮಾಡಲಿ ಅವುಗಳ ಬಗ್ಗೆ ಮಾತನಾಡುವ ಹಕ್ಕು ನಮಗಿಲ್ಲ ಹಾಗಾದ್ರೆ ಮುಂದೊಂದಿನ ಇರೋ ಚಿನ್ನವನ್ನೆಲ್ಲ ಮಾರಿ ನಾವು ಕೊಡೋದನ್ನು ಬೇಡ ಅಂದು ಮಗಳನ್ನ ಉಪವಾಸ ಕೆಡವಿದ್ರೆ ಆಗ್ಲೂ ನಾವು ಸುಮ್ಮನಿರ್ಬೇಕೆ ವಿಧಿಯಿಲ್ಲ ಅವರು ಯಾರಿಂದನೂ ಏನನ್ನೂ ತಗೊಳ್ಳಲಾರ್ದಂತ ಅರ್ಹತ ಮಾಡ್ತಿದ್ದಾರಲ್ಲ ಏನ್ರಿ ಹಾಗಂದ್ರೆ ಹಾಗಾದ್ರೆ ಯಾರಿಂದಲೂ ಏನೂ ಪಡೆಯದೆ ಬದುಕಲು ಸಾಧ್ಯವೇ ಹೇಳಿ ಈಗ ದೇವತೆಗಳಿಂದಲೇ ಗಾಳಿ ಬೆಳಕು ನೀರು ಆಹಾರ ಎಲ್ಲಾನು ಯಥೇಚ್ಛವಾಗಿ ತಗೋತಿಲ್ವೆ ಅದರಿಂದ ವೃತ್ತಕ್ಕೆ ತೊಂದರೆ ಆಗಲ್ವೆ ಆ ರಥದ ನಿಯಮ ಏನಿದೆಯೋ ನಾನಂತೂ ಹಿಂದೆ ಎಂದೂ ಅದರ ಹೆಸರೇ ಕೇಳಿದ್ದಿಲ್ಲ ಏನು ಮಾಡೋದು ದೊಡ್ಡೋರ್ ರೀತಿನೇ ಹಾಗೆ ಏನ್ ದೊಡ್ಡೋರ್ರಿ ಅಲ್ಲ ನಿಮ್ಮ ಮಾತಿಗೆ ಬರ್ತೀನಿ ಏನನ್ನೂ ದಾನವಾಗಿ ಸ್ವೀಕರಿಸಬಾರ್ದು ಅಂದಮೇಲೆ ಕನ್ಯಾದಾನ ಹೇಗೆ ಸ್ವೀಕರಿಸಿದ್ರು ಅದು ದಾನವೇ ಅಲ್ಲವೇ ಕನ್ಯಾ ಶುಲ್ಕ ಕೊಟ್ಟು ತಾನೇ ಕನ್ಯೆಯನ್ನ ಪರಿಗ್ರಹಿಸಬೇಕಿತ್ತು ಒಂದನ್ನು ಪಡೆದ ಮೇಲೆ ದಾನವಾಗಿ ಮಾವನಿಂದ ಕಾಳುಕಡ್ಡೆಗಳನ್ನು ಪಡೆಯೋದು ಮಾತ್ರ ತಪ್ಪೆ ದೇವಕಿ ಸ್ವಲ್ಪ ಮೆತ್ತ ಮಾತಾಡು ಮೊದಲೇ ಊರಿನಲ್ಲಿರೋರ ಸುದ್ದಿ ನೋಡಿ ಮಾತಾಡೋನೋ ಗಾದೆ ಇದೆ ಒಂದು ಇನ್ನೊಂದಾದೀತು ನೀವೇನಾದರೂ ಹೇಳಿ ನನಗ್ಯಾಕೋ ಇದು ಸರಿ ಬರ್ತಿಲ್ಲ ಅವರೇನಾದರೂ ಮಾಡಿಕೊಳ್ಳಿ ನನ್ನ ಮಗಳು ಅವಳಿಗಾದರೂ ಬುದ್ಧಿ ಬೇಡವೆ ಕೈ ಬಳೆಗಳನ್ನು ಬಿಚ್ಚಿಕೊಟ್ಟಿದ್ದಾಳಲ್ಲ ದೇವಕಿ ಇದು ತುಂಬಾ ಸೂಕ್ಷ್ಮವಾದ ವಿಚಾರ ನನ್ನ ಪ್ರಕಾರ ನಮ್ಮ ಸರಸ್ವತಿ ನಡ್ಕೊಂಡಿದ್ದು ಸರಿ ಅಂತ ನಾನು ಹೇಳ್ತಿಲ್ಲ ಆದರೆ ಅದು ತಪ್ಪನೂ ಅಲ್ಲ ಅವಳು ತನ್ನ ಗಂಡನನ್ನ ದುಡಿಮೆಗೆ ಹಚ್ಚಬೇಕು ಅನ್ನೋ ವಿಚಾರದಲ್ಲಿ ಹೀಗೆ ಯೋಚಿಸಿದ್ರೆ ಅದು ಎಲ್ಲ ಸರಿಯಾಗುತ್ತೆ ನೀವ್ ಹೇಳ್ದ ಹಾಗೆ ಇವತ್ತಿಲ್ಲಿದ್ಬಿಟ್ಟು ನಾಳೆ ಹೊರಟು ಬಿಡೋಣ ಆದ್ರೆ ನಾವ್ಯಾಕೆ ಅಳಿಯಂದ್ರಿಗೆ ಒಂದ್ ಮಾತು ಬುದ್ಧಿ ಹೇಳಬಾರ್ದು ಎಲ್ಲಾದ್ರೂ ಉಂಟೆ ಹಾಗೇನಾದ್ರೂ ಮಾಡ್ಬಿಟ್ಟಿಯೇ ಅಂದ್ರೆ ಅವ್ರು ಹೋದ್ದಾರಿಗೆ ಬಿಟ್ಬಿಡೋಣ ಅಂತೀರಾ ನೋಡು ಇಂಥವ್ರಿಗೆಲ್ಲ ಗುರುಗಳ ಮಾತು ಅಂದ್ರೆ ವೇದವಾಕ್ಯ ಅವರಿಂದನೇ ಒಂದು ಮಾತು ಹೇಳಿಸೋಣ ಆಗ ದಾರಿಗೆ ಬರ್ತಾರೆ ಸರಸ್ವತಿ ನೀನು ನಿನ್ ಗಂಡನ್ ಜೊತೆ ಸುಖವಾಗಿದ್ದೀಯೇನೆ ಹೌದಮ್ಮ ನನ್ನ ಅವರು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಯಾಕೆ ಹಾಗೆ ಕೇಳಿದಿರಿ
ನಾನು ಹೀಗೆ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನಾನು ನಿನ್ನ ತಾಯಿ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ. ನೀನು ಹೀಗಾಗ್ಬಿಟ್ರೆ ಮುಂದೆ ಹೇಗಮ್ಮ ಸಂಸಾರ ಮಾಡ್ತೀಯಾ? ಅಂದರೆ ನನ್ನಿಂದ ಏನು ತಪ್ಪಾಗಿದೆ? ನೀನು ಚಿನ್ನದ ಬಳೆಗಳನ್ನ ಮಾರೋದಕ್ಕೆ ಗಂಡನಿಗೆ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಅಂಥ ಪರಿಸ್ಥಿತಿ ತಂದೊಡ್ಡಿದ್ದು ತಪ್ಪಲ್ವಾ? ಅವರು ನನ್ನ ಬಳೆಗಳನ್ನ ಹಿಂದಿರುಗಿಸಿದ್ದಾರೆ. ಅದನ್ನ ನಾನು ನೋಡ್ದೆ, ಆಶ್ಚರ್ಯ ಆಯ್ತು. ಇದನ್ನಲ್ಲ, ಇನ್ನೊಂದನ್ನ ಮಾರಿ ನಮಗೆ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಮನೆ ಬಾಗ್ಲಲ್ಲಿ ಧಾನ್ಯಗಳು ತುಂಬಿರೋ ಗಾಡಿಗಳಿವೆ, ಅವನ್ನ ಬಿಟ್ಟು ತುತ್ತು ತುತ್ತು ಅನ್ನಕ್ಕೂ ಒದ್ದಾಡೋದನ್ನ ಜಾಣತನ ಅಂತಾರಿಯೇ. ಗಂಡನ್ ಮಾತು ಹೆಂಡತಿ ಕೇಳ್ಬೇಕು, ಅದು ಹೆಣ್ಣಿನ ಧರ್ಮ, ನಾನು ಒಪ್ತೀನಿ. ಆದ್ರೆ ಸಂಸಾರದಲ್ಲಿ ಅವ್ರು ಮಾಡಿದ್ದನ್ನೆಲ್ಲ ಒಪ್ಬೇಕು ಅಂತ ಇದೆಯಾ? ದಂಪತಿಗಳಿಗೆ ಬ್ರಹ್ಮದೇವರು ಸಹಭಾಗಿತ್ವ ನೀಡಿದ್ದಾರೆ, ಅದರರ್ಥ ಇಬ್ರು ಅರ್ಧ ಅರ್ಧ ಅಂತ. ಅಂದ್ರೆ ಇಲ್ಲಿ ನೀನು ತೀರ್ಮಾನಗಳನ್ನ ತಗೋಬೇಕು. ಅಮ್ಮ, ಅವರು ಎಂದಿಗೂ ನನ್ನನ್ನು ನಿಕೃಷ್ಟವಾಗಿ ಕಂಡಿಲ್ಲ, ನನ್ನ ಮೇಲೆ ಒತ್ತಡವನ್ನೂ ಹೇರಿಲ್ಲ. ನಿಜ ಹೇಳಬೇಕೆಂದರೆ ಕಾವೇರಿ ಪಟ್ಟಣಕ್ಕೆ ಬರೋಣವೆಂದು ಹೇಳಿದ್ದು ಅವರಲ್ಲ, ನಾನೇ ಅವರನ್ನು ಒತ್ತಾಯಿಸಿದ್ದು. ಅದನ್ನ ನಾನು ತಪ್ಪು ಅಂತ ಹೇಳ್ತಿಲ್ಲ, ಅದು ಆಗಿನ ಪರಿಸ್ಥಿತಿ. ಆದ್ರೆ ಅಲ್ಲಿಂದ ಬರೀ ಕೈಲಿ ಬರಬಾರ್ದಿತ್ತು. ಕಡೆಗೆ ನಮ್ಮಿಂದನು ಏನು ತಗೊಳ್ಳಿಲ್ಲ ಅಂದ್ರೆ ಬರೀ ಕೈಲ್ 16 ಮೊಳ ಹಾಕಿದ್ರು ಅಂತಾರಲ್ಲ, ಅಂಥ ಜೀವನ ಆಗುತ್ತೆ. ನೀನೇ ಯೋಚನೆ ಮಾಡು, ನಾವು ಹೊರಗಿನವ್ರು ಬಂದದ್ದು ಬಿಡು, ನೀವು ದಿನನಿತ್ಯದ ಖರ್ಚು ವೆಚ್ಚಕ್ಕೆ ಏನ್ ಮಾಡ್ತೀರಾ? ಎಷ್ಟು ದಿವಸ ಅಂತ ಉಪವಾಸ ಇರ್ತೀರಾ? ಇದು ಸಾಧ್ಯನಾ ಸರ್ಸು? ಗಂಡಸರಾಗಿ ಅವರು ಏನೇನೋ ಆದರ್ಶ ಹೇಳ್ತಾರೆ, ಹೆಣ್ಣಾಗಿ ವಾಸ್ತವವನ್ನ ಪರಿಚಯ ಮಾಡಿಸ್ಬೇಕಾದದ್ದು ನಿನ್ನ ಕರ್ತವ್ಯ, ತಿಳ್ಕೊ. ಅಮ್ಮ, ಅವರಿಗೆ ಲೌಕಿಕ ಚೆನ್ನಾಗಿಯೇ ತಿಳಿದಿದೆ, ಆದರೆ ಯಾರಿಂದಲೂ ಏನನ್ನು ದಾನವಾಗಿ ಪಡೆಯಬಾರದು ಎಂಬುದು ಅವರ ವ್ರತ. ಅದು ಹ್ಯಾಗ್ ಸಾಧ್ಯ ಸರಸ್ವತಿ? ಹ್ಯಾಗ್ ಬದುಕ್ತೀರಾ? ಅವರು ಅಪಾರವಾದ ವಿದ್ಯೆಯನ್ನು ಕಲಿತಿದ್ದಾರೆ. ನಿಜ, ವಿದ್ಯೆಗೆ ತುಂಬಾ ಶ್ರೇಷ್ಠತೆ ಇದೆ, ಇಲ್ಲ ಅಂತಲ್ಲ. ಮುಂದೆ ವಿದ್ಯೆ ಆಧಾರದ ಮೇಲೆ ನಿನ್ ಗಂಡ ಶ್ರೀಮಂತನಾಗ್ಬಹುದು. ಆದ್ರೆ ಈಗ ಹೇಳು, ಅಲ್ಲಿಯವರೆಗೆ ಭಗವಂತ ನಮ್ಮನ್ನು ಕಾಪಾಡುತ್ತಾನೆ. ಪ್ರಪಂಚದ ತುಂಬಾ ಸ್ವಾರ್ಥವೇ ತುಂಬಿರುವಾಗ ನನ್ನದಲ್ಲದ್ದು ನನಗೆ ಬೇಡ ಎಂಬುವ ನಿಸ್ವಾರ್ಥಿಗಳ ಹೃದಯದಲ್ಲೇ ಅಲ್ಲವೇ ಆ ದೈವ ನೆಲೆಸೋಕೆ ಇಷ್ಟಪಡುವುದು? ಅಂತಹ ಅವರ ಪವಿತ್ರವಾದ ದೇಹಕ್ಕೆ ಹಸಿವಿನ ಬಾಧೆಯನ್ನು ದೇವರು ನೀಡುವುದಿಲ್ಲ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ, ಚಿಂತಿಸುವುದು ಬೇಡ. ಇದು ನಮಗೆ ಪರೀಕ್ಷೆಯ ಕಾಲ, 4 ದಿನ ಎಲ್ಲ ಸರಿ ಹೋಗುತ್ತದೆ, ಕಾಯೋಣ. ಮುಂದೊಂದು ದಿನ ನೀವೇ ನಿಮ್ಮ ಬಾಯಿಂದ ನನ್ನ ಅಳಿಯ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಕಾಲ ಬಂದೇ ಬರುತ್ತದೆ, ನೋಡುತ್ತೀರಿ. ನಿನ್ನ ಮಾತಿಗೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಿಲ್ಲಮ್ಮ. ನಾನು ನಿನ್ ತಾಯಿ, ನಿನ್ ಕಷ್ಟದಲ್ಲಿದೆಯೋ ಸುಖದಲ್ಲಿದೆಯೋ ಅಂತ ನನಗ್ ಗೊತ್ತಾಗತ್ತೆ ಸರಸ್ವತಿ. ಆದಷ್ಟು ಬೇಗ ಭಗವಂತ ನಿನ್ ಕಷ್ಟನ ಕಳಿಲಮ್ಮ. ದೇವಕಿ, ಬನ್ನಿ ಅಮ್ಮ. ಹಾ
ನೂರಾರು ವರ್ಷ ಮುತ್ತೈದೆಯಾಗಿ ಹತ್ತಾರು ಮಕ್ಕಳನ್ನ ಹೆತ್ತು ಸುಖವಾಗಿ ಬಾಳ ಮಗಳೇ. ದೇವಕಿ, ಇನ್ನೂ ನಾಲ್ಕಾರು ದಿನ ಇದ್ದು ಹೋದರೆ ಚೆನ್ನಾಗಿತ್ತು. ಏನ್ ಮಾಡೋದು, ಕೆಲಸ ಇರುತ್ತೆ. ಮನೆ ಬಿಟ್ಟು ಇದ್ದಕ್ಕಿದ್ದಾಗೆ ಹೊರಟು ಬಂದಿವಿ, ಹೋಗ್ಬೇಕು. ದೇವಕಿ, ಹೊರಗಡೆ ಬಂಡಿ ಕಟ್ಟಿಸ್ತಾ ಇರ್ತೀನಿ, ಬೇಗನೆ ಬಂದ್ಬಿಡು. ಆಯ್ತು, ಬರ್ತೀವಿ. ಮಗಳೇ ಸರಸ್ವತಿ, ಬರ್ತೀನಮ್ಮ. ಇಷ್ಟೇನಾ ನಿಮ್ಮ ಅಳಿ ನಮ್ಮೇಲಿನ ದೂರು, ಅಥವಾ ಇನ್ನೂ ಏನಾದರೂ ಇದೆಯಾ? ಗುರುವರಿಯರೇ, ತಮ್ಮ ಮುಂದೆ ನಮ್ಮ ಅಳಿಯನನ್ನು ದೂರುವುದು ನಮ್ಮ ಅಭಿಪ್ರಾಯವಲ್ಲ. ನಮ್ಮ ಮಗಳನ್ನು ದಾರಿ ಎರೆದು ಕೊಡುವಾಗ ಲಕ್ಷ್ಮೀನಾರಾಯಣರ ಸ್ವರೂಪ ಅಂತ ಅಂದುಕೊಂಡು ದಾರಿ ಎರೆದು ಕೊಟ್ಟಿದ್ದೇವೆ. ಅಂತಹದ್ರಲ್ಲಿ ನಮ್ಮ ಅಳಿಯನನ್ನು ನಾವೇ ದೂರ್ಲಿಕ್ಕಾಗತ್ತೆಯೇ? ನಮಗೆ ಮಗ ಬೇರೆಯಲ್ಲ, ಅಳಿಯ ಬೇರೆ ಅಲ್ಲ. ಮಗನೇ ಇಂಥ ತಪ್ಪು ಮಾಡುತ್ತಿದ್ದರೆ ಆತಂಕ ಪಡುತ್ತಿದ್ದಂತೆ ಈಗಲೂ ನಾವು ಆತಂಕ ಪಡುತ್ತಿದ್ದೇವೆ. ಹೌದು ಗುರುಗಳೇ, ಅವರಿಗೆ ಬಡತನ ಇದೆ ಅಂತ ನಮಗೆ ಹೀನಾಯ ಇಲ್ಲ. ದೀಪ ಹಿಡಿದು ಹುಡುಕಿದ್ರೂ ಅಂಥ ಯೋಗ್ಯವರ ನಮ್ಮಗಳಿಗೆ ಸಿಗೋಕ್ ಸಾಧ್ಯ ಇಲ್ಲ. ನಮ್ಮ ಮಗಳಿಗೆ ಕಷ್ಟ ಅಂತ ಅಷ್ಟೇ ಅಲ್ಲ, ಅವರೂ ಸಹ ಕಷ್ಟದಲ್ಲಿದ್ದಾರೆ ಅಂತ ಮನಸ್ಸಿಗೆ ಖೇದ ಆಗ್ತಾ ಇದೆ. ಇದಕ್ಕೆ ನೀವೇ ಏನಾದರೂ ಒಂದು ದಾರಿ ತೋರಿಸ್ಬೇಕು. ಗುರುವರಿಯರೇ, ನನ್ನದು ಅಹಂಕಾರ ಎಂದು ಭಾವಿಸಬೇಡಿ. ನಾಲ್ಕು ತಲೆಮಾರು ಕೂತು ಉಂಡರೂ ಕರಗಲಾರದಷ್ಟು ಐಶ್ವರ್ಯವನ್ನ ಆ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅವರಿರುವ ಕಾವೇರಿ ಪಟ್ಟಣದಲ್ಲೇ ನಮಗೆ ಸಾಕಷ್ಟು ಭೂಮಿ ಇದೆ. ಅದನ್ನೇ ಅಳಿಯರ ಹೆಸರಿಗೆ ವರ್ಗಾಯಿಸುತ್ತೇನೆ. ಅವರು ಉಂಡುಟ್ಟರೆ ನಮಗೆ ಸಂತೋಷ. ಹೀಗೆ ಮಾಡಿ ಎಂದು ಹೇಳಲು ನಮಗೆ ಧೈರ್ಯವಿಲ್ಲ. ಹಾಗೆಂದು ಆದದ್ದು ಆಗಲಿ ಎಂದು ಸುಮ್ಮನಿರಲು ಈ ವಾಂಚಲ್ಯ ಬಿಡುತ್ತಿಲ್ಲ. ಅದಕ್ಕೆ ಗುರುವರಿಯರೇ, ನಿಮ್ಮ ಬಳಿ ಬಂದಿದ್ದೇವೆ. ನೀವೇ ನಮಗೀಗ ದಾರಿ, ದಿಕ್ಕು ಎಲ್ಲ. ನಮ್ಮ ಆಸ್ತಿ ಬೇಡ ಅಂದ್ರೆ ಬೇಡ, ನಾವು ದೂರದವರು. ಆದ್ರೆ ಅವ್ರ ತಂದೆ ಆಸ್ತಿನೇ ರಾಮಚಂದ್ರಪುರದಲ್ಲಿದೆ ಅಲ್ಲ, ಅದು ಅವ್ರ ಹಕ್ಕಿನ ಆಸ್ತಿನೇ ತಾನೆ? ಶ್ರೀಮಠದಿಂದ ಅವ್ರ ತಂದೆಯವ್ರಿಗೆ ಹೋಗಿ ಅಲ್ಲಿಂದ ಬಂದಿರೋದು. ಅವ್ರ ತಂದೆ ಆಸ್ತಿನೇ ಬೇಡ ಅಂತಾರಲ್ಲ, ಇದಕ್ಕೇನ್ ಅನ್ಬೇಕು? ಅದೇನೋ ಅಪರಿ. ನನಗೆ ಹೇಳಕ್ ಬರ್ತಿಲ್ಲ ಗುರುಗಳೇ, ಯಾವುದೋ ವ್ರತ ಹಿಡಿದಿದಾರಂತೆ. ಅದು ಅಪರಿಗ್ರಹ ವ್ರತ. ಏನು ಅಪರಿಗ್ರಹ ವ್ರತ ಹಿಡಿದಿದ್ದಾನೆಯೇ? ಒಳಿತಾಯ್ತು. ದೇವತೆಗಳು ಸರಿಯಾದ ಆಟವನ್ನೇ ಹೂಡಿದ್ದಾರೆಂದಾಯ್ತು. ತಾವು ಅಪ್ಪಣೆ ಕೊಡಿಸಿದ ಹಾಗೆ ಇದು ದೇವತೆಗಳ ಆಟವೇ ಹೌದು. ಇರುವ ಬದುಕನ್ನೆಲ್ಲ ಬಿಟ್ಟು ಬಡತನವನ್ನು ಅಪ್ಪಿಕೊಳ್ಳುವುದೆಂದರೆ ಸುಮ್ಮನಾಯಿತೆ. ಈ ವೈರಾಗ್ಯ? ಅದು ವೈರಾಗ್ಯವಲ್ಲ ತಾಯಿ. ಬಂಗಾರವನ್ನು ದೇವತೆಗಳು ಕುಲುಮೆಯಲ್ಲಿ ಹಾಕಿ ಶುದ್ಧ ಮಾಡುತ್ತಿದ್ದಾರೆ. ಅಪರಿಗ್ರಹ ವ್ರತವೆಂದರೆ ಸಾಮಾನ್ಯವೆಂದುಕೊಳ್ಳಬೇಡಿ.
ಅದು ಉರಿಯುವ ಕುಲುಮೆ. ಅದರಿಂದ ಶುದ್ಧ ಬಂಗಾರ ಹೊರಬರುತ್ತದೆ. ಕಾಯುತ್ತಿರಿ. ಆದರೆ ಅವರು ಇದರಿಂದ ಬಹಳ ನೋವು ತಿನ್ನಬೇಕಾಗುತ್ತದೆ. ಅದಕ್ಕೆ ಕಾರಣವಿದೆ. ಕಷ್ಟದ ಕಾಲ ಇಂದು ಇದೆ ಎಂದು ಎನಿಸಬಹುದು, ಆದರೆ ಅದು ಶಾಶ್ವತವಲ್ಲ. ಒಂದು ಗಟ್ಟಿ ಗಾಳಿ ಬೀಸುವವರೆಗೂ ಮಾತ್ರ, ಆಮೇಲೆ ಬೆಳಕು ಮೂಡುತ್ತದೆ. ಚಿಂತಿಸುವುದು ಬೇಡ, ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿ, ಎಲ್ಲ ತಾನಾಗೆ ಸರಿ ಹೋಗುತ್ತದೆ. ಅವರನ್ನು ಪದೇ ಪದೇ ಕಾಣಲು ಹೋಗದೇ ಇರುವುದೇ ಸೂಕ್ತ. ಚಿನ್ನಕ್ಕೆ ಹೊಳಪು ಮೂಡುವುದೇ ಚಿನಿವಾರನ ಬೆಟ್ಟಿನಿಂದ. ನಾವು ಅಂದುಕೊಂಡಂತೆ ಎಲ್ಲವೂ ನಡೆಯುವುದಿಲ್ಲ. ಇಚ್ಛೆ ಅವನದು, ಆಜ್ಞಾಧಾರಕರು ನಾವು. ಆದರೆ ಗುರುಗಳೇ, ಅವರು ಬಡತನದಲ್ಲಿ. ವಾಸುದೇವಾಚಾರ್ಯರೇ, ಈ ಭೂಮಂಡಲವೇ ಆ ಭಗವಂತನ ಆಲಯ. ಜನ್ಮ ನೀಡಿದವನು ಅವನು, ಅನ್ನ ನೀಡದೆ ಇರುತ್ತಾನೆಯೇ? ವೆಂಕಟನಾಥ ಸರಸ್ವತಿ ಬಗ್ಗೆ ಚಿಂತಿಸುವುದು ಬೇಡ, ಎಲ್ಲ ಅವನ ಆಣತಿಯಂತೆ ನಡೆಯುತ್ತದೆ. ಅನುಮಾನ ಆತಂಕ ಬಿಟ್ಟು ನಿಶ್ಚಿಂತೆಯಿಂದ ನಿಮ್ಮ ಊರು ಸೇರಿಕೊಳ್ಳಿ, ಎಲ್ಲ ಒಳಿತೇ ಆಗುವುದು.